Hi friends, welcome back to Radhika's Kitchen. Friends, ivattina video dalli ondu uppinakayi recipe ana torustha idini. Normal aagi maavinkayi, nimbe hannina uppinkayina naavu taste maartta irthivi. Ivattin disa herlekayi yanna use maadi uppinakayi heg madodu anta torustha idini. Herlekayi aarogyakku kuda tumbane olledu. Karula sambandhi kayile irorge, low BP aadavarge, kudalina samrakshanege, hagene ನಮ್ಮ ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೇರಳೆಕಾಯಿ ತುಂಬಾನೇ ಸಹಕಾರಿಯಾಗಿದೆ. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಂದು ವಾರಗಳ ಕಾಲ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಉಪ್ಪಿನಕಾಯಿ ಚೆನ್ನಾಗಿ ಹಣ್ಣಾಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹೇರಳೆಕಾಯಿಯನ್ನು ನೀಟಾಗಿ ತೊಳೆದು ನಂತರ ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 5-6 ಹೇರಳೆಕಾಯಿನ ತೊಂಡಿದ್ದೀವಿ. ಅದನ್ನು ಹೀಗೆ ಅರ್ಧ ಕಟ್ ಮಾಡಿ ಅದರ ರಸವನ್ನು ಮೊದಲಿಗೆ ಹಿಂಡ್ಕೊಂಡು ನಂತರ ನಾವು ಮಣೆ ಮೇಲೆ ಹೀಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಕಟ್ ಮಾಡುವಾಗ ಹೇರಳೆಕಾಯಿ ಜ್ಯೂಸ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಹೇರಳೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ರೆಡಿಯಾಗಿದೆ. ನಾನು ಮೊದಲೇ ಹೇಳಿದಾಗೆ ಒಂದು 5-6 ಹೇರಳೆಕಾಯಿ ಇದೆ. ಅಷ್ಟು ಕ್ವಾಂಟಿಟಿಗೆ ಒಂದು ಬೌಲ್ನಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀವಿ. ಇದನ್ನು ಹೇರಳೆಕಾಯಿಗೆ ಸೇರಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗಿನ ಕಾಲದಿಂದಲೂ ನಮ್ಮ ಹಿರಿಯರು ಉಪ್ಪಿನಕಾಯಿ ಮಾಡೋದಾದರೆ ಸ್ನಾನ ಮಾಡಿ ಮಡಿಯಿಂದ ತುಂಬ ಶುದ್ಧತೆಯಿಂದ ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ರು. ಶುದ್ಧತೆಯಿಂದ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ, ಅಂದರೆ 1 ವರ್ಷಗಳ ಕಾಲ ಕೂಡ ಕೆಡದಂತೆ ಇಡಬಹುದು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈಗ ಹೇರಳೆಕಾಯಿ ಉಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾವು 1 ದಿನಗಳ ಕಾಲ ಹೀಗೆ ಬಿಡಬೇಕಾಗತ್ತೆ, ಅಂದರೆ ಒಂದು ಬಾಕ್ಸ್ನಲ್ಲಿ ಹಾಕಿ. ನಾನು ಏರ್ಟೈಟ್ ಬಾಕ್ಸ್ನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪಿಂಗಾಣಿ ಜಾಡಿ ಏನಾದರೂ ಇದ್ದರೆ ಅದರಲ್ಲೂ ಕೂಡ ತುಂಬಿಸಿ ಇಡಬಹುದು. ಹೇರಳೆಕಾಯಿ ಉಪ್ಪಿನ ಜೊತೆ ಸ್ವಲ್ಪ ಹಣ್ಣಾದ ಮೇಲೆ ನಂತರ ನಾವು ಇದಕ್ಕೆ ಖಾರ ಎಲ್ಲ ಹಾಕ್ಕೊಳ್ತೀವಿ. ಹೀಗೆ ಬಾಕ್ಸ್ನಲ್ಲಿ ಹಾಕಿದ ಮೇಲೆ ಇದನ್ನು ಬಿಸಿಲು ಏನಾದರೂ ಚೆನ್ನಾಗಿ ಇದ್ದರೆ, ಬಿಸಿಲಿನಲ್ಲಿ ಇಟ್ಟರೆ ಬೇಗನೆ ಸಾಫ್ಟ್ ಆಗುತ್ತೆ. ಆವಾಗೆಲ್ಲ ನಮ್ಮ ಅಜ್ಜಿಯಂದರು ಉಪ್ಪಿನಕಾಯಿ ಜಾಡಿಯನ್ನು ಬಿಸಿಲಿನಲ್ಲಿ ಇಡ್ತಾ ಇದ್ರು. ಯಾಕೆಂದರೆ ಉಪ್ಪಿನಕಾಯಿ ಬೇಗನೆ ಹಣ್ಣಾಗೋದಕ್ಕೋಸ್ಕರ. ನೋಡಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಮುಚ್ಚಳವನ್ನು ಮುಚ್ಚಿ ಟೈಟಾಗಿ ಇದನ್ನು 1 ದಿನಗಳ ಕಾಲ ಬಿಡಬೇಕು. ಫ್ರೆಂಡ್ಸ್ ನೋಡಿ, ಹೇರಳೆಕಾಯಿಯಲ್ಲಿ ನೀರಿನಾಂಶ ಎಲ್ಲ ಬಿಟ್ಟಿದೆ, ಹಾಗೆ ಸಾಫ್ಟ್ ಕೂಡ ಆಗಿದೆ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಖಾರವನ್ನು ಹಾಕ್ಕೊಳ್ಬೇಕು, ಹಾಗೆ ಕೆಲವೊಂದು ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ 1 ಟೇಬಲ್ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇಷ್ಟು ಕ್ವಾಂಟಿಟಿ ಹೇರಳೆಕಾಯಿಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ, ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಮೆಂತ್ಯೆ ಕಾಳು, ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೆಂತ್ಯೆ ಕೂಡ ಕಲರ್ ಚೇಂಜ್ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಸಾಸಿವೆ ಕಾಳು, ಇದನ್ನು ಕೂಡ ಚಿಟ್ಟಪಟ ಅಂತ ಸಿಡಿಯೋವರೆಗೂ ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೀಗೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ನಾವು ಎಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ತೊಗೊಂಡಿದ್ವೋ ಅಷ್ಟೇ ಚಿಲ್ಲಿ ಪೌಡರ್. ನಂತರ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ, ಜೀರಿಗೆ, ಮೆಂತ್ಯೆ, ಹಾಗೆ ಸಾಸಿವೆ, ಅದನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಗೆ ಖಾರವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ 2 ದಿನಗಳ ಕಾಲ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡಬೇಕು. ನಂತರ 2 ದಿನ ಆದಮೇಲೆ ಮತ್ತೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ, ಸಾಫ್ಟಾಗಿ ಆಗಿದೆ. ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ 4 ದಿನಗಳ ಕಾಲ ಮುಚ್ಚಿಡಬೇಕು. ಫ್ರೆಂಡ್ಸ್, ನಮ್ಮ ಹೇರಳೆಕಾಯಿ ಉಪ್ಪಿನಕಾಯಿ ಸಾಫ್ಟಾಗಿ ಚೆನ್ನಾಗಿ ಹಣ್ಣಾಗಿದೆ. ನೋಡಿ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಹೀಗೆ ಹಣ್ಣಾದ ಮೇಲೆ ಇದರಲ್ಲಿ ಸ್ವಲ್ಪ ಭಾಗವನ್ನು ತಗೊಂಡು ಅದನ್ನು ಹಾಗೆ ಮತ್ತೆ ಮುಚ್ಚಿಡಬೇಕಾಗತ್ತೆ. ಆ ಸ್ವಲ್ಪ ಭಾಗಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ
ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾವು ಬಳಸೋದಕ್ಕೆ ಅಂತ ಸ್ವಲ್ಪ ಉಪ್ಪಿನಕಾಯಿಯನ್ನು ಒಂದು ಚಿಕ್ಕ ಜಾಡಿಗೆ ತೆಗೆದುಕೊಳ್ಬೇಕು. ನಂತರ ಅದಕ್ಕೆ ಈ ಒಗ್ಗರಣೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾವು ಪೂರ್ತಿ ಎಲ್ಲದಕ್ಕೂ ಒಗ್ಗರಣೆಯನ್ನು ಸೇರಿಸಿ ಹಾಗೆ ಇಟ್ಟರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಎಷ್ಟು ಬೇಕಾಗುತ್ತೋ ಅಷ್ಟು ಬಳಸೋದಕ್ಕೆ ತಗೊಂಡು ಅದಕ್ಕೆ ಮಾತ್ರ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮುಗಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ಫ್ರೆಶ್ ಆಗಿ ಒಗ್ಗರಣೆ ಮಾಡಿಕೊಂಡು ಮಿಕ್ಕ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಟೇಸ್ಟಿ ಆದಂತಹ ನಮ್ಮ ಹೆರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಅನ್ನ ರಸಂ, ಅನ್ನ ತಿಳಿಸಾರು, ಹಾಗೆ ಚಪಾತಿ ಜೊತೆ ಇದನ್ನು ನಂಚ್ಕೊಳ್ಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆಯೇ ಬಾಯಿ ಕೆಟ್ಟಾಗ, ಪಿತ್ತದ ವಾಂತಿ ಆದಾಗ, ತಲೆ ತಿರುಗ್ತಾ ಇದೆ ಅಂತ ಅಂದಾಗ ಇದರ ಒಂದು ಪೀಸನ್ನು ಬಾಯಿಗೆ ಹಾಕ್ಕೊಳ್ಳಿ. ಎಷ್ಟು ಆರಾಮ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.